ಹಿಂಗ್ ನೀವು ಶಬ್ದ ಮಾಡಿದ್ರೆ ಅಂತ ಮಾಡ್ತಾನೆ. ಈ ಮನುಷ್ಯ ಏನಾದ್ರೂ ಬೇರೆ ಕಚ್ಚಿದ ಅಂದ್ರೆ ನಾಯಿ ಕಚ್ಚಿದಷ್ಟೇ ತೊಂದ್ರೆ ಅವ್ರಿಗಾಗುತ್ತೆ. ನಾಯಿ ಕಚ್ಚಿದ ವೈರಸ್ ನಮ್ಮ ಬ್ರೈನ್ ಹೋಗ್ಲಿಕ್ಕೆ 10 ದಿನದಿಂದ 90 ದಿನದವರೆಗೂ ಟೈಮ್ ಇರುತ್ತೆ. ಹುಚ್ಚು ನಾಯಿ ಕಚ್ಚಿದ್ರೆ ಮನುಷ್ಯ ಹುಚ್ಚಿನ ತರ ಆಡ್ತಾನ. ಫೋಬಿಯಾ ಅಂದ್ರೆ ಭಯ. ಅವ್ರದೇ ಮನೆಯ ಸಾಕು ನಾಯಿ ಕಚ್ಚುತ್ತೆ, ಅವ್ರ ಮುಯಲ್ಲ ಸತ್ತು ಹೋಗ್ತಾನೆ. ನಾಯಿ ಕಡಿತ ಆಗಿ ಎಷ್ಟು ದಿನದೊಳಗೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಅರ್ಲಿ 10 ಡೇಸ್ ನೊಳಗೆ ಯಾವಾಗಲೂ ಬೆಟರ್. ಅದು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ನಾಯಿ ಕಚ್ಚಿದ ವೈರಸ್ಸು ನಮ್ಮ ಬ್ರೈನ್ಗೆ ಹೋಗ್ಲಿಕ್ಕೆ 10 ದಿನದಿಂದ 90 ದಿನದವರೆಗೂ ಟೈಮ್ ಇರುತ್ತೆ. ಕೈಯೋ ಕಾಲ್ಗೋ ಕಚ್ಚಿದ್ರೆ ಆ ವೈರಸ್ಸು ಬ್ರೈನ್ನೊಳಗೆ ಮೇಯ್ನ್ಲಿ ನಿಗ್ರಿ ಬಾಡಿಸ್ ಅಂತ ಆಗುತ್ತೆ. ಅಲ್ಲಿಂದನೇ ಅವನಿಗೆ ನೀವು ಅವಲೇ ಒಂದು ಪ್ರಶ್ನೆ ಕೇಳಿದಿರಿ, ಹುಚ್ಚು ನಾಯಿ ಕಚ್ಚಿದ್ರೆ ಮನುಷ್ಯ ಹುಚ್ಚಿನ ಥರ ಆಡ್ತಾನ? ಹೌದು, ಆ ಥರ. ಇದು ಫೆರೋಷಿಯಸ್. ಇದನ್ನು ಹೈಡ್ರೋಫೋಬಿಯಾ ಅಂತೀವಮ್ಮ ಈ ಕಾಯಿಲೆನ ನಮ್ಮ ಮೆಡಿಕಲ್. ಹೈಡ್ರೋ ಅಂದರೆ ನೀರು, ಫೋಬಿಯಾ ಅಂದರೆ ಭಯ. ಇಂಥ ಪೇಷಂಟ್ನ ನೀವು ಬಿಡಿ ಬೆಂಗಳೂರಿನಲ್ಲಿ ಯಾವ ಹಾಸ್ಪಿಟ್ಲಲ್ಲೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಐಸೋಲೇಷನ್ ಹಾಸ್ಪಿಟಲ್, ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಓಲ್ಡ್ ಮಡ್ರಾಸ್ ರೋಡ್, ಅಲ್ಲೇ ಅಡ್ಮಿಟ್ ಮಾಡಬೇಕು ಇದನ್ನು. ಅದನ್ನು ನೋಡ್ಕೊಳ್ಳೋರು ಕೂಡ ಭಾಳ ಕೇರ್ಫುಲ್ ಆಗಿರಬೇಕು. ಈ ಮನುಷ್ಯ ಏನಾದರೂ ಬೇರೆಯವ್ರಿಗೆ ಕಚ್ಚಿದ ಅಂದರೆ ನಾಯಿ ಕಚ್ಚಿದಷ್ಟೇ ತೊಂದರೆ ಅವ್ರಿಗಾಗುತ್ತೆ, ಅವ್ರಿಗೆ ರೇಬಿಸ್ ಬರುತ್ತೆ. ಅವರು ಈ ನೀರನ್ನು ಶಬ್ದ, ನೀವು ಮಲಗಿರ್ತಾನೆ ಪೇಷಂಟ್ ಮಲಗೋಕ್ಕೆ ಆಗಲ್ಲ, ಅವನ ಹತ್ರ ನೀರನ್ನ ಲಳ್ ಹಿಂಗೆ ನೀವು ಶಬ್ದ ಮಾಡಿದರೆ ಅಂತ ಮಾಡ್ತಾನೆ ಅವನು. ಸ್ಪ್ಯಾಸಮ್ ಆಫ್ ಆಲ್ ದ ಫೇಷಿಯಲ್ ಮಸಲ್ಸ್. ನೀರು ಅಂದರೆ ಅವನಿಗೆ ಭಯ, ನೀರು ಕುಡಿಯೋಕ್ಕಾಗಲ್ಲ, ಅದಕ್ಕೆ ಸತ್ತು ಹೋಗ್ತಾನೆ ಅವನು. ಅದಕ್ಕೆ ಈ ಕಾಯಿಲೆನ ಹೈಡ್ರೋಫೋಬಿಯಾ ಅಂತೀವಿ ನಾವು. ರೇಬಿಸ್ ಈಸ್ ಅದರ್ವೈಸ್ ಕಾಲ್ಡ್ ಹೈಡ್ರೋಫೋಬಿಯಾ, ನೀರಿನ ಭಯ ಅಂತೀವಿ. ದಯವಿಟ್ಟು ಇದುವರೆಗೂ ಎಲ್ಲೋ ಒಂದು ಕಡೆ ನಾವು ಕೋಟ್ ಮಾಡ್ತೀವಿ, ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಇದ್ರೂ ಕೂಡ ಕಮ್ಯುನಿಟಿ ಮೆಡಿಸನಲ್ಲಿ ನಮ್ಮಲ್ಲಿ ತುಂಬ ಒಳ್ಳೆ ಡಿಪಾರ್ಟ್ಮೆಂಟ್ ಇದೆ. ಕೆಂಪೇಗೌಡ ಅವ್ರಿಗೆ ನಮ್ಮ ಅಶ್ವತ್ಥನಾರಾಯಣ ಅಂತ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಒಂದು ಟಾಕ್ ಕೊಡೋವಾಗೆ ಎಷ್ಟು ಚೆನ್ನಾಗಿ ಹೇಳ್ದಂದರೆ ಅದಾನಿ ಅವರ ಬ್ರದರ್ನಿಲ್ಲ, ಕೋಟ್ಯಾಧಿಪತಿಗಳು. ಅವನು ಅವ್ರದೇ ಮನೆಯ ಸಾಕು ನಾಯಿ ಕಚ್ಚುತ್ತೆ, ಅವನು ಉಳಿಯಲ್ಲ, ಸತ್ತು ಹೋಗ್ತಾನೆ. ಅಮೆರಿಕಕ್ಕೆ ತೊಗೊಂಡೋದ್ರೂ ಉಳಿಯಲ್ಲ. ಇದು ಎಕ್ಸಾಂಪಲ್ ಕೊಟ್ಟಿದ್ದೆ ಯಾಕೆಂದರೆ ಜನಸಾಮಾನ್ಯರು ದಯವಿಟ್ಟು ನಾಯಿ ಕಚ್ಚಿದ್ರನ್ನ, ನಾಯಿ ಕಚ್ಚದೇ ಅಲ್ಲ ನೆಕ್ಕಿದ್ರೂ ಸಹ, ನಿಮ್ಮ ನಾರ್ಮಲ್ ಸ್ಕಿನ್ ಮೇಲೆ ನೆಕ್ಕಿದರೆ ಎಷ್ಟೋ ಜನ ತಮ್ಮ ಮುದ್ದು ನಾಯಿನ ಮುದ್ದಾಡ್ತಾರೆ, ಏನೂ ಆಗಲ್ಲ. ಆದರೆ ನಿಮ್ಮ ಕುಯ್ದಿದ್ರಲ್ಲಿ ಎಲ್ಲಾದರೂ ಅದ್ರ ಸಲೈವ ಬಂದರೆ ಬರಬಹುದು, ಬರಬೇಕು ಅಂತೇನಿಲ್ಲ. ಯಾಕಂದರೆ ಪ್ರಾಣಿ ಪ್ರಿಯರು ಭಾಳ ಜನ ಇದ್ದಾರೆ, ನನ್ನ ಮಾತನ್ನು ಕೇಳಿ ಪ್ರಾಣಿಗಳನ್ನೆಲ್ಲ ಸಾಯಿಸ್ಬಿಟ್ಟಾರು ಅಂತ ಹೆದರ್ಕೋಬೇಡಿ. ಬಟ್ ನಮ್ಮ ಎಚ್ಚರಿಕೆ ನಿಮ್ಗೆ ಹೇಳ್ತಾನೆ ಇದ್ದೀವಿ, 4 ಇಂಜೆಕ್ಷನ್ ತೊಗೊಳ್ಳೋದ್ರಾಗ ತಪ್ಪೇನಿಲ್ಲ ಅಂತ.